ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಪ್ರಭುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ಹೆಚ್ಚೆಚ್ಚು ವರದಾನ ಆಶೀರ್ವಾದ ನಿಮ್ಮ ಮೇಲಿರಲಿ. ಇಂದು ಭಾನುವಾರ, ಪ್ರಭುವಿನ ದಿನ, ಕರ್ತರ ದಿನ, ಪ್ರಭುಸು ಪುನರುತ್ತನರಾಗಿರುವ ದಿನ. ಶಿಲುಬೆಯಲ್ಲಿ ತಮ್ಮ ಪ್ರಾಣವನ್ನು ನನಗೋಸ್ಕರ ನಿಮಗೋಸ್ಕರ ಸಮರ್ಪಿಸಿ ಉತ್ತನರಾಗಿರುವ ದಿನ, ಜೀವಾತ್ಮದಲ್ಲಿ ಉತ್ತನರಾಗಿರುವ ದಿನ. ಏಕೆಂದರೆ ಅವರೇ ನಮ್ಮ ರಕ್ಷಕರು, ಪಾಲಕರು. ಪ್ರಭುಯೇಸುವೆ ನಮ್ಮ ಜೀವವು, ಪ್ರಭುಯೇಸುವೆ ಜೀವದ ಮೂಲವು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಮುಂಜಾನೆ ಆಶೀರ್ವಾದವನ್ನು ನಿಮಗೆ ಕೋರುತ್ತಾ ಬನ್ನಿರಿ. ಪ್ರಭುವನ್ನು ಆರಾಧಿಸೋಣ. ಕೀರ್ತನೆ 34 ಧ್ಯಾನಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ಆರಾಧಿಸುತ್ತಾ ಪ್ರಭುವಿನ ಕೃಪೆ ಆಶೀರ್ವಾದಕ್ಕಾಗಿ ಬೇಡಿಕೊಳ್ಳೋಣ. ಪ್ರಭುವಿನಲ್ಲಿರಿ, ನಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋಣ, ಆರಾಧಿಸೋಣ. ನಮಗೆ ಜೀವ ಪ್ರಾಣ ಆತ್ಮವನ್ನು ರಕ್ಷಿಸಿದ್ದಕ್ಕಾಗಿ, ಎಲ್ಲ ಭಯ ಆತಂಕದಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ, ನಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಪ್ರಭುವಿನ ನಮಗೆ ಆಶ್ರಯವಾಗಿದ್ದಕ್ಕಾಗಿ ಬನ್ನಿರಿ. ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಪ್ರಭುವಿನ ಕೀರ್ತನೆ ಮಾಡೋಣ. ಕೀರ್ತನೆ 33 ಹೇಳುತ್ತದೆ, ಬಹಳ ಸುಂದರವಾಗಿ ನಮಗೆ ಹೇಳುತ್ತದೆ, ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರಿಗೆ, ಪ್ರಭುವಾದರೂ ಕಟಾಕ್ಷಿಸುವನು ತನ್ನ ಗಂಜಿ ನಡೆಯುವವರು. ನಾನು ನೀವು ಪ್ರಭುವಿಗೆ ಅಂಜಿ ನಡೆಯುವವರು, ಪ್ರಭುವಿನ ಭಕ್ತರು, ಪ್ರಭುವಿನಲ್ಲಿ ನೆಲೆಯಾಗಿರುವವರು. ಅದರಿಂದ ತಪ್ಪಿಸುವನಾತನು ಪ್ರಾಣವನ್ನು ಮರಣದಿಂದ, ಉಳಿಸುವನು ಜೀವವನ್ನು ಕ್ಷಾಣ ಡಾಮರದಿಂದ. ಕಾದಿದೆಯ ನಮ್ಮನ್ನು ಪ್ರಭುವಿಗಾಗಿ, ಆತನಿಯನು ನಿನಗೆ ಗುರಾಣಿಯಾಗಿ. ಪ್ರೈಸ್ ದಿ ಲಾರ್ಡ್. ಅದರಿಂದ ಪ್ರಭು ನಮಗೆ ರಕ್ಷಕರು, ನಮಗೆ ಗುರಾಣಿ, ಶಕ್ತಿಯು, ಬಲವು. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಎಲ್ಲ ಸರ್ವಸ್ವ, ನಮ್ಮ ಆಲೋಚನೆ, ನಮ್ಮ ಮನಸ್ಸು, ನಮ್ಮ ಮುಂದಿನ ಯೋಜನೆ ಪ್ರಭುವಿಗೆ ಸಮರ್ಪಿಸೋಣ, ಪ್ರಾರ್ಥಿಸೋಣ. ಪ್ರಭುವಿನ ಸ್ತುತಿ ಮಾಡೋಣ, ಪ್ರಭುವಿಗೆ ಆರಾಧನೆ ಮಾಡೋಣ. ಕೀರ್ತನೆ 34 ಧ್ಯಾನಿಸಿರಿ. ಬಹಳ ಸುಂದರವಾಗಿ ಪ್ರಭುವಿನ ಮೇಲೆ ಇಟ್ಟಿರುವಂಥ ಭರವಸೆ, ಪ್ರಭುವಿನ ವಾಗ್ದಾನದಲ್ಲಿ ಇಟ್ಟಿರುವ ಭರವಸೆಯನ್ನು ಈ ಕೀರ್ತನೆ ಧ್ಯಾನಿಸುತ್ತೆ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ, ದೇವರ ವಾಕ್ಯವನ್ನು ಆಲಿಸಿರಿ, ಈ ಕೀರ್ತನೆ ಮೂಲಕ ಧ್ಯಾನಿಸಿರಿ. ಕೀರ್ತನೆ 34, ವಾಕ್ಯ 1. ಪ್ರಭುವನ್ನು ಕೊಂಡಾಡುವೆ ಎಲ್ಲ ಕಾಲದು, ಆತನ ಸ್ತುತಿ ಸದಾ ಇಹುದು ನನ್ನ ಬಾಯುಳು. ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ, ದೀನರಿದನ್ನು ಕೇಳಿ ಪಡೆಯಲಿ ಸನ್ಮಾನ. ಬನ್ನಿ ಕೊಂಡಾಡುವ ಪ್ರಭು ದೇವನನ್ನು, ಘನಪಡಿಸೋಣ ಆತನ ಶ್ರೀನಾಮವನ್ನು. ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನ್ನು, ಭಯಭೀತಿಯಿಂದ ಮುಕ್ತನಾಗಿಸಿಯನು. ಆತನತ್ತ ತಿರುಗಿದ ಮುಖವು ಅರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗದು. ನಿರ್ಗತಿಕನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು, ಸರ್ವಾಪತ್ತಿನಿಂದ ಆತನನ್ನು ವಿಮುಕ್ತಗೊಳಿಸಿದನು. ಭಯಭಕ್ತಿಯುಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು, ಪ್ರಭುವಿನ ದೂತರೇ ಬಂದಿಳಿದು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನನ್ನು ಆಶ್ರಯಿಸಿಕೊಂಡಿರುವವನು ಧನ್ಯನು. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ವಾಗ್ದಾನದಲ್ಲಿ ಇಟ್ಟಿರುವಂಥ ಅಚಲ ನಂಬಿಕೆ ನಾವು ಆಲಿಸಿದ್ದೇವೆ. ಬನ್ನಿರಿ ಈಗ ಪ್ರಾರ್ಥಿಸೋಣ. ಈ ಕೀರ್ತನೆ ಮೂಲಕ ಪ್ರಭುವಿಗೆ ಸ್ತೋತ್ರ ಸಲ್ಲಿಸೋಣ, ಪ್ರಭುವನ್ನು ಆರಾಧಿಸೋಣ, ಸ್ತುತಿಸೋಣ, ಪ್ರಭುವಿನಲ್ಲಿ ಯಾಚಿಸೋಣ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವಿನ ಕೃಪೆ ನನಗೆ ನಿಮಗೆ ಲಭಿಸಲಿ, ನಮ್ಮೆಲ್ಲರಿಗೂ ಲಭಿಸಲಿ. ಈ ವಾಕ್ಯದಲ್ಲಿ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಆಶೀರ್ವಾದ ವರದಿಂದ ತುಂಬಿಸಲಿ. ಅವರ ವಾಗ್ದಾನದ ಮೂಲಕ ಪ್ರಭುವಿನ ಪರಮ ಶಕ್ತಿಯನ್ನು ಕಂಡುಕೊಳ್ಳುವಂತಾಗಲೆಂದು ಪ್ರಾರ್ಥಿಸೋಣ. ಬನ್ನಿರಿ ಪ್ರಾರ್ಥಿಸೋಣ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಹಾಲೆಲುಯ್ಯ 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 ಹಾಲೆಲುಯ್ಯ. ಪ್ರಭುವೇ, ನಿಮ್ಮ ವಾಕ್ಯದಲ್ಲಿ ವಿಶ್ವಾಸವಿಟ್ಟು, ನಿಮ್ಮ ಕೃಪೆ ಆಶೀರ್ವಾದದಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮನ್ನು ಆರಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ನೀವೇ ನಮಗೆ ಆಶ್ರಯವು, ಆಪತ್ತಿನಲ್ಲಿ ಆಶ್ರಯವು ನೀವೇ. ಎಲ್ಲ ವಿಧವಾದ ಅಂಧಕಾರದಲ್ಲಿ ನಮಗೆ ಬಲವು, ಶಕ್ತಿಯು ನೀವೇ. ನಿಮ್ಮ ಭುಜಬಲದಿಂದಲೇ ನಾವು, ನೀವು ಪವಿತ್ರ ಶಿಲುಬೆಯಲ್ಲಿ ಗಳಿಸಿದ ರಕ್ಷಣೆ ಮೂಲಕ ನಾವು ಜೀವಿಸುತ್ತಿದ್ದೇವೆ. ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೆ ಯೇಸುವೆ. ನಿಮ್ಮತ್ತ ಮುಖ ಅರಳಿದ, ನಿಮ್ಮತ್ತ ತಿರುಗಿದ ಮುಖವು ಅರಳುವುದು ಎಂಬುದಾಗಿ ವಾಕ್ಯದ ಮೂಲಕ ಆಲಿಸುತ್ತೇವೆ. ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗದು, ನಿರ್ಗತಿಕವನ್ನು ಮೊರೆಯಿಡಲು ನೀವು ಆಲಿಸುತ್ತೀರಿ, ಸರ್ವ ಆಪತ್ತಿನಿಂದ ರಕ್ಷಿಸುತ್ತೀರಿ, ಭಯಭಕ್ತಿಯುಳ್ಳವರನ್ನು ಕಾದು ರಕ್ಷಿಸುತ್ತೀರಿ, ನಿಮ್ಮ ದೂತರನ್ನು ಕಳುಹಿಸಿ ಸಂರಕ್ಷಿಸುತ್ತೀರಿ. ಈ ಮುಂಜಾನೆ ಸಮಯದಲ್ಲಿ ನಿಮಗೆ ಆರಾಧನೆ ಸಲ್ಲಿಸುತ್ತಾ, ನಮ್ಮ ಜೀವ ಪ್ರಾಣ ಆತ್ಮವನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ವಂದನೆ ಸಲ್ಲಿಸುತ್ತಾ ಪ್ರಭುವೇ ನಿಮಗೆ ಮೊರೆ ಇಡುತ್ತಿದ್ದೇವೆ, ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ನಿಮ್ಮ ಕೃಪೆ ಆಶೀರ್ವಾದ ಈ ವಾರ, ಈ ಪ್ರಾರ್ಥನೆ ಆರಾಧನೆ ಮಾಡುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಆಶೀರ್ವದಿಸಲಿ, ನಿಮ್ಮ ವರದಾನದಿಂದ ತುಂಬಿಸಿರಿ. ಪ್ರಭುವೇ, ನಿಮ್ಮಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸುತ್ತೇವೆ. ನೀವೇ ಹೇಳಿದ್ದೀರಿ, ತಮಗೆ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗಿಂತಲೂ ಪ್ರತಿಯೊಬ್ಬರನ್ನು ದೇವರು ಎಷ್ಟೊಂದು ಕರುಣಿಸುತ್ತಾರೆ. ಒಬ್ಬ ಕೆಟ್ಟ ತಂದೆ ತನ್ನ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಅದಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ತನ್ನ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರ ಆತ್ಮರನ್ನೇ ಅನುಗ್ರಹಿಸಬಲ್ಲರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳಿದಿರಿ. ಇದು ಪವಿತ್ರ ಆತ್ಮರಿಗಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಈ ವಾಕ್ಯ ಅಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಆಶೀರ್ವದಿಸಿರಿ, ವರದಿಂದ ತುಂಬಿಸಿರಿ. ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ.